ನೀ ಸಹಾಯ ಮಾಡಲಿಲ್ಲ ಅಂದ್ರೆ ಸೌಮ್ಯ ಆಂಟಿಗೆ ಬುದ್ಧಿ ಕಲಸಕ್ಕೆ ಆಗ್ತಿರಲಿಲ್ಲ ಅಂಕಲ್ ನೀ ಸಹಾಯ ಮಾಡಲ್ಲ ಅನ್ಕೊಂಡಿದ್ದೆ ಆದ್ರೆ ನೀ ಸಹಾಯ ಮಾಡಿದ್ರಿ ಇಂತ ಸಂದರ್ಭದಲ್ಲಿ ಸಹಾಯ ಮಾಡದೆ ಬೇರೆ ಯಾವಾಗ ಸಹಾಯ ಮಾಡಕಾಗುತ್ತಮ್ಮ ಸೌಮ್ಯ ಮೇಡಂ ಅವರು ನಮ್ಮ ಬಾಸ್ ಇರಬಹುದು ಆದ್ರೆ ಅವರು ಮಾಡ್ತಿರೋ ತಪ್ಪು ಅಂತ ಗೊತ್ತಾದಾಗ ನಾನು ಹೇಗೆ ಅವರು ಸಪೋರ್ಟ್ ಮಾಡಲಿ ಹೇಳು ನನಗೆ ಇಂತ ಸುಂದರವಾದ ಸಂಸಾರ ಹಾಳಾಗಬಾರದು ಅಂತ ಆಸೆ ಇತ್ತು ಅದಕ್ಕೆ ನಮ್ಮ ಮೇಡಂ ಗೆ ಅವಮಾನ ಆದರೂ ಪರವಾಗಿಲ್ಲ ಅಂತ ನಿಮಗೆಲ್ಲ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿದೆ ತುಂಬಾ ಥ್ಯಾಂಕ್ಸ್ ಅಂಕಲ್ ನಮ್ಮ ಮೇಡಂ ಅವರು ಒಳ್ಳೆಯವರೇ ಮಣಿ ಆದರೆ ಅವರ ಪರಿಸ್ಥಿತಿ ಸರಿ ಇರಲಿಲ್ಲ ಅಷ್ಟೇ ಅವರು ಒಬ್ಬಂಟಿಯಾಗಿ ಇದ್ದುಬಿಟ್ರು ಅದಕ್ಕೆ ಅವರಿಗೆ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ ಅವರು ಹೋಗ್ತಾ ಇದ್ದಿದ್ದ ದಾರಿ ಸರಿ ಇರಲಿಲ್ಲ ತುಂಬಾನೇ ತಪ್ಪು ಮಾಡಿಬಿಟ್ರು ಇಂತ ಸಮಯದಲ್ಲಿ ನಾನು ಕಣ್ಮುಚ್ಚಿಕೊಂಡು ಕೂತ್ಕೊಳ್ಳಕ ಆಗುತ್ತಾ ನೀನು ಇಷ್ಟು ಚಿಕ್ಕ ಹುಡುಗಿಯಾಗಿ ನಿಮ್ಮ ಸಂಸಾರಕ್ಕೆ ಏನು ಆಗಬಾರದು ನಿಮ್ಮ ಅಪ್ಪ ಚೆನ್ನಾಗಿರಬೇಕು ಅಂತ ಇಷ್ಟು ಒತ್ತಾಡ್ತಿರಬೇಕಾದ್ರೆ ನಾನು ನನ್ನ ಕೈಲಿ ಅದಕ್ಕೆ ಸಹಾಯ ಮಾಡದೇ ಇದ್ದರೆ ಹಾಗೆ ಪುಟ್ಟ ಆಲ್ ದಿ ಬೆಸ್ಟ್ ನಿಮಗೆಲ್ಲ ಒಳ್ಳೆಯದಾಗಲಿ ಸೌಮ್ಯ ಆಂಟಿ ಬರ್ತಾ ಇದ್ದಾರೆ ನಾನು ಹೋಗ್ತೀನಿ ಬನ್ನಿ ಮೇಡಂ ಮನೆಗೆ ಹೋಗೋಣ ಎಲ್ಲ ಸರಿ ಹೋಗುತ್ತೆ ಸೌಮ್ಯ ಆಂಟಿ ಕಡೆಗೂ ಮನೆಯಿಂದ ಆಚೆ ಹೋದ್ರಮ್ಮ ನನಗಂತೂ ತುಂಬಾ ಭಯ ಆಗೋಗಿತ್ತು ಅಪ್ಪನಿಗೆ ಏನು ತೊಂದರೆ ಮಾಡ್ತಾರೋ ಈ ಮನೆಗೆ ಏನು ತೊಂದರೆ ಮಾಡ್ತಾರೆ ಅಂತ ಭಯ ಆಗ್ಬಿಟ್ಟಿತ್ತು ಸೌಮ್ಯ ಆಂಟಿ ತಪ್ಪು ಮಾಡಕ್ಕೆ ನೋಡಿದ್ರು ಅದು ಅವರಿಗೆ ತೊಂದರೆ ಆಯ್ತು ನೀನು ಯಾವಾಗಲೂ ಹೇಳ್ತಾ ಇದೀಯಲ್ಲಮ್ಮ ಒಳ್ಳೆಯವರೇ ಗೆಲ್ಲದು ಅಂತ ಅದೇ ನಿಜ ಆಯ್ತು ಆ ಮ್ಯಾನೇಜರ್ ಅಂಕಲು ನನಗೆ ಸಹಾಯ ಮಾಡ್ತಾರೋ ಇಲ್ವಾ ಅಂತ ಭಯ ಆಗ್ಬಿಟ್ಟಿತ್ತು ಆದರೆ ಅವರು ನಮಗೆ ಸಹಾಯ ಮಾಡಿದ್ರು ಅಮ್ಮ ಇಲ್ಲ ಅಂದಿದ್ರೆ ಏನಾದರೂ ಆಗ್ಬಿಡ್ತಾ ಇತ್ತು ಈಗ ನಾನು ಆರಾಮಾಗಿ ಹಾಸ್ಟೆಲ್ಗೆ ಹೋಗ್ತೀನಮ್ಮ ಅಮ್ಮ ಈಗ ನಾನು ಮತ್ತೆ ಐಶು ಅಕ್ಕ ಇಬ್ಬರು ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀವಮ್ಮ ಐಶು ಅಕ್ಕಂಗೆ ನನ್ನ ಕಂಡ್ರೆ ತುಂಬಾ ಇಷ್ಟ ಅಮ್ಮ ನನಗೂ ಅವ್ಳ ಕಂಡ್ರೆ ತುಂಬಾ ಇಷ್ಟ ಸೌಮ್ಯ ಆಂಟಿ ತಪ್ಪು ಮಾಡ್ತಾ ಇದ್ದಾರೆ ಅಂದಾಗ ಐಶು ಅಕ್ಕ ನನ್ನ ಜೊತೆ ಬಂದ್ಲು ಸೌಮ್ಯ ಆಂಟಿ ನಿಡಿಯೋದ್ರಲ್ಲಿ ಐಶು ಅಕ್ಕನೂ ತುಂಬಾ ಸಹಾಯ ಮಾಡಿದ್ಲಮ್ಮ ನನಗೆ ತುಂಬಾ ಖುಷಿ ಆಗ್ತಿದೆ ಇನ್ಮೇಲೆ ಅಪ್ಪನಿಗೆ ಯಾವ ತೊಂದರೆನೂ ಇರಲ್ಲ ಅಮ್ಮ ಸರಿ ಅಮ್ಮ ನಾನು ಹಾಸ್ಟೆಲ್ಗೆ ಹೋಗೋಕ್ಕೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೋಬೇಕು